ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಫ್ಯಾಕ್ಟ್ರಿ. ಫ್ರೆಂಡ್ಸ್, ಇವತ್ತು ನಾವು ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಬಿಸ್ನೆಸ್ ಐಡಿಯಾನ ಶೇರ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟ್ ಕೊಡುವಂಥ ಬಿಸ್ನೆಸ್, ಹಾಗೆಯೇ ಡಿಫ್ರೆಂಟ್ ಆಗಿರುವಂಥ ಬಿಸ್ನೆಸ್ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತಲೂ ಮುಂಚಿತವಾಗಿ ನೀವೇನಾದರೂ ನಮ್ಮ ಮನಿ ಫ್ಯಾಕ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ರೆಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಸೊ ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತು ನಾವು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮಷಿನ್ ಬಗ್ಗೆ ಹೇಳ್ತಾ ಇದ್ದೀವಿ. ಇದರಿಂದ ಬಿಸ್ನೆಸ್ ಮಾಡಬಹುದು. ಅದು CO2 ಲೇಸರ್ ಕಟ್ಟಿಂಗ್ ಮಷಿನ್. ಸೊ ಈ ಮಷಿನ್ ಮೂಲಕ ನೀವು ಒಳ್ಳೆ ಬಿಸ್ನೆಸ್ ರನ್ ಮಾಡಬಹುದು ಅಂತ ಹೇಳ್ಬೋದು. ಹಾಗಾದರೆ ಈ ಮಷಿನ್ನ ಹೇಗೆ ಉಪಯೋಗಿಸ್ಬೇಕಾಗುತ್ತೆ, ಇದರಿಂದ ಲಾಭ ಎಷ್ಟು, ಇದನ್ನು ಹೇಗೆ ಶುರು ಮಾಡಬೇಕು, ಇದರಲ್ಲಿ ಏನೆಲ್ಲ ಇರುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ನ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ CO2 ಲೇಸರ್ ಕಟ್ಟಿಂಗ್ ಮಷಿನ್ ಇದೆಯಲ್ವಾ, ಇದನ್ನ ಇಟ್ಕೊಂಡು ನೀವು ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಎರಡು ಆಪ್ಷನ್ಸ್ ಇದೆ. ಒಂದು, ಈ ಮಷಿನ್ ಅಷ್ಟೇ ಇಟ್ಕೊಂಡು ನೀವು ಬಿಸ್ನೆಸ್ನ ಮಾಡುವಂಥದ್ದು. ಇನ್ನೊಂದೇನು ಅಂತಂದರೆ, ಈಗಾಗಲೇ ನಿಮ್ದೇನಾದರೂ ಬಿಸ್ನೆಸ್ ಇತ್ತು ಅಥವಾ ಯಾವುದಾದ್ರೂ ಶಾಪ್ ಇತ್ತು ಅಂತಂದರೆ ಆ ಬಿಸ್ನೆಸ್ನ ನಡೆಸ್ತಾ ಈ ಮಷಿನ್ನ ಇಟ್ಕೊಂಡು ಇನ್ನೊಂದು ಬಿಸ್ನೆಸ್ನ ಕೂಡ ನೀವು ನಡೆಸ್ಬೋದು. ಸೊ ಹಾಗಾಗಿ ಎರಡು ಆಪ್ಷನ್ಸು ಇದೆ. ಇಲ್ಲ, ಒಂದು ವೇಳೆ ಇದೇ ಮಷಿನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಆದರೆ ಖಂಡಿತವಾಗ್ಲೂ ನಿಮ್ಮ ಬಂಡವಾಳ ಎಷ್ಟಾಗ್ತಾ ಇದ್ದೀರಾ, ಹಾಗೆಯೇ ನಿಮ್ಮ ಬಿಸ್ನೆಸ್ ಏನಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ಸ್ ನಿಮ್ಮ ಕೈಲೇ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಈ CO2 ಲೇಸರ್ ಕಟ್ಟಿಂಗ್ ಮಷಿನಲ್ಲಿ ಎಷ್ಟು ವೆರೈಟೀಸ್ ಇದೆ, ಇದ್ರ ಮೂಲಕ ಯಾವ್ಯಾವ ಮೆಟೀರಿಯಲ್ಸ್ನ ನಾವು ಕಟ್ ಮಾಡಬಹುದು, ಹೇಗೆ ಮಾಡಬಹುದು, ಹಾಗೆಯೇ ಇದರಲ್ಲಿ ಬೇರೆ ಬೇರೆ ಯಾವ್ಯಾವ ಥರದ ಮಷಿನ್ಗಳಿದೆ, ಹಾಗೆಯೇ ಇದು ನಮಗೆ ಹೇಗೆಲ್ಲ ಉಪಯೋಗಕ್ಕೆ ಬರುತ್ತೆ, ಸೊ ಇದೆಲ್ಲದರ ಡೀಟೇಲ್ಸ್ನ ಈಗ ನಾವು ನೋಡೋಣ. ಫ್ರೆಂಡ್ಸ್, ಫಸ್ಟ್ ನಾವು ನಿಮಗೆ 40 volts ಮಷಿನ್ ಬಗ್ಗೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಥರದ್ದಿರುತ್ತೆ. 100 volts, 200 volts, ಹಾಗೆಯೇ 300 volts ಈ ರೀತಿಯಾಗೂ ಸಿಗುತ್ತೆ. ಆದರೆ ನೀವು ಈ ಬಿಸ್ನೆಸ್ನ ಸ್ಟಾರ್ಟಿಂಗಲ್ಲಿ ಏನಾದರೂ ಇದ್ದರೆ ಅಥವಾ ಇನಿಷಿಯಲಾಗಿ ಶುರು ಮಾಡುವಾಗ 40 voltsಿಂದ ಶುರು ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಇದು ನಿಮಗೆ ಸುಮಾರು 60,000 rupees ಆಗುತ್ತೆ. ಈ ಮಷಿನ್ ಎಲ್ಲಿ ಸಿಗುತ್ತೆ ಅಂತಾಯಿತು ಅಂತಂದರೆ ನಿಮಗೆ ಇಂಡಿಯಾ ಮಾರ್ಟಲ್ಲೂ ಸಿಗುತ್ತೆ, ಹಾಗೆಯೇ ಎಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಕೊಂಡ್ಕೊಳ್ಬಹುದು. ಫ್ರೆಂಡ್ಸ್, ಈ 40 volts ಮಷಿನಲ್ಲಿ ನಾವು 20x20 ವಸ್ತುಗಳನ್ನು ಕಟ್ ಮಾಡ್ಕೊಳ್ಬಹುದು. ಈ ಮಷಿನಲ್ಲಿ ರೇಟ್ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತಂದರೆ ಇದು ಎಷ್ಟು ಸೈಜ್ ವಸ್ತುಗಳನ್ನು ಕಟ್ ಮಾಡುತ್ತೆ ಅನ್ನುವಂಥದ್ದು, ಹಾಗೆಯೇ ಎಷ್ಟು ವೋಲ್ಟ್ಸ್ ಅನ್ನುವಂಥದ್ದು, ಇದೆರಡರ ವಿಚಾರದ ಮೇಲೆ ಈ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಈ 40 volts ಮಷಿನ್ ಏನಿದೆಯಲ್ವಾ, ಇದು 20x20 ಸೈಜ್ ವಸ್ತುಗಳನ್ನು ಕಟ್ ಮಾಡುತ್ತೆ. ಹಾಗೆಯೇ ಇನ್ನೂ ಹೆಚ್ಚಿಗೆ ವೋಲ್ಟ್ಸ್ ಇರುವಂತಹ ಮಷಿನ್ಗಳೇನಿದೆ ಅಲ್ವಾ, ಇದು ಹೆಚ್ಚಿನ ಸೈಜ್ ವಸ್ತುಗಳನ್ನು ಕಟ್ ಮಾಡುತ್ತೆ, ಹಾಗೆಯೇ ಸ್ಪೇಸ್ ಆಕ್ಯುಪೈ ಆಗುವಂಥದ್ದು ಹೆಚ್ಚಾಗುತ್ತೆ. ಸೊ ಈ ಎಲ್ಲ ಒಂದು ಪ್ಯಾರಾಮೀಟರ್ಸ್ ಮೇಲೆ ಪ್ರೈಸ್ ಅನ್ನುವಂಥದ್ದು ವೇರಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಹಾಗಾದರೆ ಈ ಮಷಿನಲ್ಲಿ ಯಾವ್ಯಾವ ಮೆಟೀರಿಯಲ್ನ ಕಟ್ ಮಾಡಬಹುದು ಅಂತ ನೋಡೋದಾದರೆ, ಇದರಲ್ಲಿ ವುಡ್ ಕಟ್ ಮಾಡಬಹುದು, ಗ್ಲಾಸ್ ಕಟ್ ಮಾಡಬಹುದು, ಹಾಗೆಯೇ ಸ್ಟೀಲ್ ಮೆಟೀರಿಯಲ್ನ ಕಟ್ ಮಾಡಬಹುದು, ಹಾಗೆಯೇ ಫೋಮ್ ಶೀಟ್ಸ್ನ ಕಟ್ ಮಾಡಬಹುದು, ಆಕ್ರಿಲಿಕ್ ಶೀಟ್ಸ್ನ ಕಟ್ ಮಾಡಬಹುದು, ಹಾಗೆಯೇ ಪಾಲಿಮರ್ ಶೀಟ್ಸ್ನ ಕಟ್ ಮಾಡಬಹುದು. ಹೀಗೆ ಎಲ್ಲ ಥರದ ಮೆಟೀರಿಯಲ್ಸ್ನೂ ಈ ಮಷಿನ್ ಮೂಲಕ ನಾವು ಕಟ್ ಮಾಡಬಹುದು. ಹಾಗೆಯೇ ಈ ಮಷಿನಲ್ಲಿ ನೀವು ಲೆದರ್ ಮೆಟೀರಿಯಲ್ನ ಕೂಡ ಕಟ್ ಮಾಡಬಹುದು. ನೀವೀಗ ನೋಡ್ತಾ ಇದ್ದೀರಲ್ವಾ, ವೀಡಿಯೋದಲ್ಲಿ ನೋಡ್ತಾ ಇರೋ ಹಾಗೆಯೇ ತುಂಬ ಒಳ್ಳೆ ಫಿನಿಷಿಂಗ್ ಕೊಡೋ ರೀತಿಯಲ್ಲಿ ಲೆದರ್ ಮೆಟೀರಿಯಲ್ ಕಟ್ ಆಗುತ್ತೆ, ಹಾಗೆಯೇ ಇದು ಯೂಸ್ ಮಾಡೋದಕ್ಕೂ ಸುಲಭ ಇದೆ. ಸೊ ಹಾಗಾಗಿ ಇದರಲ್ಲಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಟ್ ಮಾಡಬಹುದು. ಹಾಗೆಯೇ ಈ ಮಷಿನ್ ಇದೆಯಲ್ವಾ, ಎಷ್ಟು ಥಿಕ್ನೆಸ್ ಇರುವಂಥ ಮೆಟೀರಿಯಲ್ನ ಕಟ್ ಮಾಡುತ್ತೆ ಅಂತಂದರೆ 8mm ಥಿಕ್ನೆಸ್ ಇರುವಂಥ ಮೆಟೀರಿಯಲ್ನ ಕಟ್ ಮಾಡುತ್ತೆ. ಈ CO2 ಲೇಸರ್ ಕಟ್ಟಿಂಗ್ ಮಷಿನ್ ಎಲ್ಲಿ ಸಿಗುತ್ತೆ, ಇದರ ಬೆಲೆ ಎಷ್ಟು, ಇದನ್ನು ಹೇಗೆ ಆಪರೇಟ್ ಮಾಡಬೇಕು, ಸೊ ಈ ಥರದ ಮಾಹಿತಿಗೋಸ್ಕರ ನಾನು ನಿಮಗೆ ಒಂದಷ್ಟು ವೀಡಿಯೋಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅವುಗಳನ್ನು ನೋಡಿ ತಿಳ್ಕೋಬಹುದು. ಅಂದರೆ ಈ ಮಷಿನ್ ಇರಬಹುದು, ಹಾಗೆಯೇ ಮಷಿನಿಗೆ ಬೇಕಾಗುವಂಥ ಆಕ್ಸರೀಸ್ ಇರಬಹುದು, ಅಂದರೆ ವೈರ್ಗಳು ಅಥವಾ ಯಾವುದೇ ಒಂದು ಥಿಂಗ್ಸ್ ಬೇಕಿತ್ತಂದ್ರೂ ಏನೇನು ಬೇಕು ಅನ್ನುವಂಥ ಮಾಹಿತಿನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಉಪಯೋಗಿಸೋದಿರಬಹುದು, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರೆ, ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ವೀಡಿಯೋಸ್ಗಳನ್ನ ನೀವು ನೋಡಬಹುದು. ಆ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೀವು ನೋಡಿ ತಿಳ್ಕೋಬಹುದು. ಫ್ರೆಂಡ್ಸ್, ಈ ಕಂಪನಿಯವರು ಏನಿದ್ದಾರಲ್ವಾ, ಈ ಮಷಿನ್ನ ಕೊಡೋದ್ರ ಜೊತೆಗೆ ಅದರ ಟ್ರೈನಿಂಗ್ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಅಂದರೆ ಇದನ್ನು ಉಪಯೋಗಿಸೋದು ಹೇಗೆ, ನಾವು ಹೇಗೆಲ್ಲ ಇದನ್ನು ನಾವು ಉಪಯೋಗಿಸ್ಬೇಕು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ನೂ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ, ನಿಮ್ಮ ಡಿಸೈನ್ಸ್ ಎಷ್ಟಾದರೂ ಇರಲಿ, ಯಾವ ಡಿಸೈನ್ ಯಾವ ಮಟೀರಿಯಲ್ ಮೇಲೆ ಕಟ್ಟಾಗಬೇಕು, ಹೇಗೆ ಕಟ್ಟಾಗಬೇಕು ಅನ್ನುವಂಥ ಡೀಟೇಲ್ಸ್ನ ನಾವು ಕೊಟ್ಟರೆ ಖಂಡಿತವಾಗ್ಲೂ ನೀಟಾಗಿ ಫಿನಿಶ್ಡಾಗಿ ನಮಗೆ ಅದೇ ಡಿಸೈನ್ ಅಂಥದ್ದೇ ಮೆಟೀರಿಯಲ್ ಮೇಲೆ ಕಟ್ಟಾಗಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಾವು ಪಡ್ಕೊಂಡ್ರೆ ಉಪಯೋಗಿಸೋದಕ್ಕಾಗಲಿ ಅಥವಾ ಬಿಸ್ನೆಸ್ನ ರನ್ ಮಾಡೋದಕ್ಕಾಗಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ಬಿಸ್ನೆಸ್ಸಲ್ಲಿ ಸಿಗುವಂಥ ಲಾಭ ಎಷ್ಟು, ಅಂದರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಮಿನಿಮಮ್ ಅಂದ್ರೂ 40% ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ದಿನಕ್ಕೆ ಒಂದು 10,000 rupees ವ್ಯಾಪಾರ ಆಯಿತು, ಬಿಸ್ನೆಸ್ ಆಯಿತು ಅಂತಂದರೆ ನಿಮಗೆ ಅದರಲ್ಲಿ 4,000 rupees ಲಾಭ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು. ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಇದೊಂಥರ ಡಿಫ್ರೆಂಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಒಂದು ಮಷಿನ ಇಟ್ಕೊಂಡು ಜೊತೆಗೆ ನೀವು ಈಗಾಗಲೇ ಏನಾದರೂ ಬಿಸ್ನೆಸ್ನ ನಡೆಸ್ತಾ ಇದ್ರೆ ಅದರ ಜೊತೆ ಜೊತೆಗೆ ಈ ಮಷಿನ ಇಟ್ಕೊಂಡು ಈ ಬಿಸ್ನೆಸ್ನ ನೀವು ನಡೆಸಬಹುದು. ಸೊ ಹಾಗಾಗಿ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮತ್ತು
ಕಡಿಮೆ ಬಂಡವಾಳ ಇಟ್ಕೊಂಡು ಒಂದು ಹೆಚ್ಚಿನ ಲಾಭ ಗಳಿಸುವಂತಹ ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ಈ ಥರದ ಒಂದು ಯೋಚನೆಯನ್ನು ನೀವು ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬಹುದು. ಒಂದು ಹೊಸ ಥರದ ಬಿಸ್ನೆಸ್ ಇದು. ಜೊತೆಗೆ ಇದನ್ನು ಹೊರತುಪಡಿಸಿ ಇನ್ನೂ ಬೇರೆ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ನಮ್ಮ ಚಾನಲಲ್ಲಿ ತುಂಬಾ ಬಿಸ್ನೆಸ್ ಐಡಿಯಾಗಳಿದೆ. ಸೊ ಹಾಗಾಗಿ ಅದನ್ನು ನೋಡಿ ನಿಮ್ಗೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ಈ ಮಷಿನ್ ಬಗ್ಗೆ ಬೇಕಾಗಿರುವಂಥ ಮಾಹಿತಿ ಏನಿದೆಯಲ್ವಾ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ಬಹುದು. ಹಾಗೆಯೇ ಮಾಹಿತಿನ ಕಲೆ ಹಾಕಿ ನಂತರ ಬಿಸ್ನೆಸ್ ಶುರು ಮಾಡೋದು ತುಂಬ ಒಳ್ಳೆಯದು. ಆಲ್ ದ ವೆರಿ ಬೆಸ್ಟ್. ಸೊ ಹಾಗಿತ್ತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ಸಾರಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.